ಈ ಈ ಬ್ರಾಹ್ಮಣರನ್ನ ಸೃಷ್ಟಿ ಮಾಡಿ ಬೇರೆ ಯಾರಿಗೂ ಅರ್ಹತೆ ಇಲ್ಲ, ದಾನವನ್ನು ಪಡೆಯೋ ಅರ್ಹತೆ ಬೇರೆ ಯಾರಿಗೂ ಇಲ್ಲ. ನೀವು ಏನೇ ಮಾಡಿ ಒಬ್ಬ ಬ್ರಾಹ್ಮಣನ ಕರೆದು ಊಟ ಹಾಕೊಳ್ತಾರೆ, ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡುತ್ತಾರೆ. ದಾನ ಅನ್ನೋದು ನಾವು ಮಾಡಿದ ಕರ್ಮಗಳನ್ನು ಕಳೆಯುವ ವಿಧಾನ. ಅದಕ್ಕೆ ದಾನ ಕೊಟ್ಟರೆ ತಗೊಳ್ಳಲ್ಲ ಸುಮಾರು ಜನ, ಅವ್ರು ಮಾಡಿದ ಪಾಪಕರ್ಮ ನನ್ನ ಕಾಲಿಗೆ ಬಂದು ಸುತ್ತಕೊಳ್ಳುತ್ತೆ ಅಂತ ತಗೊಳ್ಳಲ್ಲ. ಆದರೆ ತಗೊಳ್ಳೋಕೆ ರೆಡಿ ಇರೋ ಜನ ಯಾರು ಅಂದರೆ ಬ್ರಾಹ್ಮಣರು. ಬ್ರಾಹ್ಮಣರು ಹೇಗೆ ತಗೋತಾರೆ ಪ್ರಶ್ನೆ, ನೆಕ್ಸ್ಟ್ ಪ್ರಶ್ನೆ, ಯಾಕೆ ತಗೋತಾರೆ? ಅವರ ಕಸುಬುವೇ ಅದು. ಅಂದರೆ ಅವರು ನಿಯಮ ನಿಷ್ಠೆಯಿಂದ ಬಾಳ್ತಾರೆ ಒಂದು. ಎರಡನೆಯದು ಅವರು ಈ ಧ್ಯಾನಗಳು, ಪ್ರವಚನಗಳು, ವೇದಗಳು, ಪಾಠಗಳು ಮಾಡಿ ಮನಸ್ಸನ್ನು ಪವಿತ್ರವಾಗಿ ಇಟ್ಕೋತಾರೆ. ಅಪವಿತ್ರವಾದ ಕರ್ಮಗಳೆಲ್ಲ ಭಸ್ಮ ಆಗೋಗುತ್ತೆ ಬಂದಿದ ತಕ್ಷಣ. ನೀವು ಅಕ್ಕಿ ದಾನ ಮಾಡಿದ್ರಿ, ಅಕ್ಕಿನ ತಿಂದೆ, ನನ್ನೊಳಗೆ ನೀವು ಮಾಡಿದ ಕರ್ಮ ಬಂದು ಸೇರ್ಕೊಂತು, ಮಂತ್ರಗಳನ್ನು ಪಠನೆ ಮಾಡ್ತಾ ಇರ್ತೀನಿ ನಾನು, ಕರ್ಮ ಭಸ್ಮ. ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಹೋಗ್ತಾ, ಅದು ಅವನ ಕೆಲಸ. ಬೇರೆಯವ್ರು ಮಾಡಲ್ವೇ, ಬೇರೆಯವ್ರು ಮಾಡಲ್ವೇ ಕರ್ಮ ಸುತ್ತಕೊಳ್ಳುತ್ತೆಯೇ, ಅದಕ್ಕೆ ಅಂತ ಇಟ್ಟಿದ್ದಾರೆ ಬ್ರಾಹ್ಮಣರು. ಸರಿ ಇರ್ಲಿ.